ಅದೊಂದು ಸಿಟಿ ಆ ಸಿಟಿಯಲ್ಲಿ ಒಂದು ದೊಡ್ಡ ಹೋಟೆಲ್ ಇತ್ತು ಆ ಹೋಟೆಲ್ನ ಯಜಮಾನ ರವಿ ಅವನ ಹೋಟೆಲ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಸುಮಾರು ಹಣಾನು ಸಂಪಾದನೆ ಮಾಡ್ತಿದ್ದ ಅವನು ತುಂಬಾ ಒಳ್ಳೆ ವ್ಯಕ್ತಿ ಸುಮಾ ಜನರಿಗೆ ಸಹಾಯ ಮಾಡ್ತಿದ್ದ ಅವನ ಹೋಟೆಲ್ಗೆ ಪ್ರತಿದಿನ ಕೂಡ ಕೀರ್ತಿ ಬಾಲೋ ಅನ್ನುವ ಇಬ್ರು ಬಡ ಮಕ್ಕಳು ಬರ್ತಾ ಇದ್ರು ಅವನು ಅವನ ಹೋಟೆಲಲ್ಲಿರುವ ರುಚಿಯಾದ ಆಹಾರ ಪದಾರ್ಥಗಳನ್ನು ಅವರಿಗೆ ಕೊಡ್ತಾ ಇದ್ದ ಮಕ್ಳಿಬ್ರು ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ಣು ಕಾಣಿಸದ ಅವರ ತಾಯಿಗೂ ಕೂಡ ಪಾರ್ಸಲ್ ತಗೊಂಡ್ಹೋಗ್ತಿದ್ರು ಹಾಗೇ ದಿನಗಳು ಕಳೆದವು ಅವನಿಗೆ ಪೋಟಿಯಾಗಿ ಅಲ್ಲಿ ಸುಮಾಜನರು ಹೋಟೆಲ್ಸ್ ಓಪನ್ ಮಾಡಿದ್ರಿಂದ ಅವನಿಗೆ ತುಂಬಾ ನಷ್ಟ ಏನ್ ಏನ್ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ ಇವಾಗಲೇ ಅವನಿಗೆ ಸುಮಾರ್ ನಷ್ಟ ಆಗಿತ್ತು ಅವನು ದುಃಖದಿಂದ ಕೂತ್ಕೊಂಡಿದ್ದ ಅವಾಗ ಕೀರ್ತಿಬಾಲು ಅಲ್ಲಿಗೆ ಬಂದ್ರು ಅವನು ಅವರಿಬ್ರ ಹತ್ರ ಮಕ್ಳೇ ನಾನು ಹೋಟೆಲ್ನ ಮುಚ್ತಾ ಇದ್ದೀನಿ ಆದ್ರಿಂದ ನೀವಿಲ್ಲಿಗ್ ಬೇಡ ನನ್ನಿಂದ ಸಹಾಯ ಮಾಡಕ್ಕಾಗಲ್ಲ ಹಾಗಂತ ಹೇಳ್ದ ರವಿ ಅದಕ್ಕೆ ಆ ಮಕ್ಳಿಬ್ರು ಏನಾಯ್ತು ಅಂತ ಅವನತ್ರ ಕೇಳಿದ್ರು ಅದಕ್ಕೆ ರವಿ ಏನ್ ಮಾಡೋದು ಮಕ್ಳೇ ಅಕ್ಕಪಕ್ಕದಲ್ಲಿ ಸುಮಾರು ಹೋಟೆಲ್ ಓಪನ್ ಮಾಡಿದ್ದಾರೆ ನನ್ನ ಹತ್ರ ಕೆಲಸ ಮಾಡೋರು ಕೂಡ ಆ ಹೋಟೆಲ್ಗೆ ಕೆಲಸ ಮಾಡಕ್ ಹೋಗ್ಬಿಟ್ರು ಸುಮಾರು ಸಂಬಳ ಸಿಗುತ್ತೆ ಅಂತ ನಾನೊಬ್ನೇ ಏನ್ ಮಾಡೋದು ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಗಂತ ಹೇಳ್ದ ಅದಕ್ಕೆ ಕೀರ್ತಿ ಬಾಲು ಬೇಡ ಬೇಡ ಅಂಕಲ್ ಹಾಗೆ ಮಾಡ್ಬೇಡಿ ನಾ ನಿಮಗೆ ಸಹಾಯ ಮಾಡ್ತೀವಿ ಹಾಗಂತ ಹೇಳಿದ್ರು ಅದನ್ನ ಕೇಳಿ ರವಿ ಜೋರಾಗಿ ನಗಾಡ್ತಾ ನೀವು ನನಗೆ ಸಹಾಯ ಮಾಡ್ತೀರಾ ಏನ್ ಸಹಾಯ ಮಾಡ್ತೀರಾ ನೀವು ನೀವೇ ನನ್ನ ನಂಬಿ ಬಾಳ್ತಾ ಇದ್ದೀರಾ ನಿಮ್ಮಿಂದ ನನಗೆ ಏನ್ ಸಹಾಯ ಮಾಡಕ್ಕಾಗುತ್ತೆ ಹೇಳಿ ಹಾಗಂತ ಕೇಳ್ದ ಅದಕ್ಕೆ ಕೀರ್ತಿ ಅಂಕಲ್ ನಮ್ಗೆ ಒಂದಿನ ಅವಕಾಶ ಕೊಡಿ ನಾವು ಯೋಚನೆ ಮಾಡಿ ಒಳ್ಳೆ ಐಡಿಯಾನ ನಿಮ್ಮತ್ರ ಬಂದು ಹೇಳ್ತೀವಿ ಹಾಗಂತ ಕೇಳಿದ್ರು ಅದಕ್ಕೆ ಅವನು ಸರಿ ಒಂದಿನ ಅಲ್ಲ ಒಂದ್ ವಾರ ಸಮಯ ತಗೊಳ್ಳಿ ಹಾಗಂತ ಹೇಳ್ದ ಮಕ್ಳು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ್ರು ಅವರಿಬ್ರು ಒಂದು ಮರದ ಕೆಳಕಡೆ ಕೂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಬಾಲು ರವಿ ಅಂಕಲ್ ನಮ್ಗೆ ಸುಮಾರು ಸಹಾಯ ಮಾಡಿದ್ದಾರೆ ಅವ್ರಿಗೆ ಇವಾಗ ನಾವು ಸಹಾಯ ಮಾಡ್ಲೇಬೇಕು ಏನ್ ಮಾಡೋದು ಅಂತ ಯೋಚನೆ ಮಾಡು ಹಾಗಂತ ಹೇಳಿದ್ಲು ಕೀರ್ತಿ ಅವಾಗ ಬಾಲು ಅಕ್ಕ ಅಮ್ಮ ಆವಾಗವಾಗ ಹೇಳ್ತಾರಲ್ವಾ ಯಾವ ಹೊಸ್ತಾಗಿದ್ರು ಅದು ಅಟ್ರಾಕ್ಟ್ ಮಾಡೋತರ ಇರ್ಬೇಕು ಅಂತ ಇವಾಗ ನಾವು ಹೋಟೆಲ್ನ ಸಂಪೂರ್ಣವಾಗಿ ಬದ್ಲಾಯಿಸ್ಬೇಕು ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಕೀರ್ತಿ ಬಾಲು ಇಬ್ಬರು ಕೂಡ ಯೋಚನೆ ಮಾಡ್ತಾ ಇದ್ರು ಎರಡು ದಿನಗಳ ನಂತರ ಅವರು ರವಿ ಹತ್ರ ಹೋದ್ರು ಅವಾಗ ರವಿ ಏನ್ ಐಡಿಯಾ ಮಾಡಿದೀರಾ ಹಾಗಂತ ಕೇಳ್ದ ಅಂಕಲ್ ನಮ್ಮ ಹತ್ರ ಒಂದು ಐಡಿಯಾ ಇದೆ ಈ ಹೋಟೆಲ್ನ ನೀವು ಎಳ್ನೀರು ರೂಪಕ್ಕೆ ಬದಲಾಯಿಸ್ಬೇಕು ಲೈಟ್ ಹಾಕ್ಬೇಕು ಅದೇ ರೀತಿ ಒಳಗಡೆ ಕೂರೋ ಚೇರ್ ಟೇಬಲ್ ಎಲ್ಲಾ ಎಳ್ನೀರು ರೂಪದಲ್ಲೇ ಇರಬೇಕು ನಾಲ್ಕು ಜನ ಬಂದು ಕೂತ್ಕೊಂಡ್ರೆ ಅವರು ಎಳ್ನೀರೊಳಗೆ ಕೂತ್ಕೊಂಡಿರೋ ಹಾಗೆ ಅನಿಸ್ಬೇಕು ಆಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಇರಬೇಕು ಅಂದ್ರೆ ಹಗ್ಲಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಅವಾಗ ಹೋಟೆಲ್ ಒಂದು ರೇಂಜ್ಗೆ ಹೋಗುತ್ತೆ ಸುಮಾರು ಫೇಮಸ್ಸೂ ಆಗುತ್ತೆ ಅಲ್ವಾ ಆವಾಗ ಮಕ್ಳಿಬ್ರು ಮಾತಾಡೋ ಇಂಗ್ಲಿಷ್ ಅನ್ನು ಕೇಳಿಸ್ಕೊಂಡು ಹಾ ಅದೆಲ್ಲ ಸರಿ ಮಕ್ಳೆ ನೀವ್ಯಾರೋ ನೀವು ಹೇಗೆ ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದ್ದೀರಾ ಮೊದಲು ಅದ್ರ ಬಗ್ಗೆ ಹೇಳಿ ಆಮೇಲೆ ಹೋಟೆಲ್ ಬಗ್ಗೆ ಯೋಚನೆ ಮಾಡ್ಬೋದು ಅದಕ್ಕೆ ಕೀರ್ತಿ ಬಾಲು ಅಂಕಲ್ ನಮ್ಮಮ್ಮ ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ನಮ್ಮ ತಂದೆ ಜೀವಂತವಾಗಿದ್ದಾಗ ನಾವು ಚೆನ್ನಾಗಿದ್ವಿ ಅವ್ರಿಗೆ ವ್ಯಾಪಾರದಲ್ಲಿ ನಷ್ಟ ಆಗಿ ಸಾಲ ತೀರ್ಸಕ್ಕಾಗದೆ ನಮ್ಮ ತಂದೆ ಆತ್ಮಹತ್ಯೆ ಮಾಡಿ ಸತ್ತೋದ್ರು ಅವತ್ತಿಂದ ನಮ್ಮ ಅಮ್ಮನೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು ಆದ್ರೆ ಲ್ಯಾಬಲ್ಲಿ ಒಂದ್ಸಲ ರಿಸರ್ಚ್ ಮಾಡುವಾಗ ಗ್ಯಾಸ್ ಅವ್ರ ಕಣ್ಣಲ್ಲಿ ಬಿದ್ದು ಅವ್ರ ದೃಷ್ಟಿನೂ ಹೋಗ್ಬಿಡ್ತು ಆವಾಗ್ಲಿಂದ ನಮ್ಮ ಪರಿಸ್ಥಿತಿ ಸಂಪೂರ್ಣವಾಗಿ ಬದ್ಲಾಗ್ಬಿಡ್ತು ಅಮ್ಮನಿಗೆ ದೃಷ್ಟಿ ಹೋಗ್ಬಿಡ್ತು ನಮ್ಮ ಓದೂ ಹೋಗ್ಬಿಡ್ತು ಏನ್ ಮಾಡೋದಂತ ಅರ್ಥ ಆಗದೆ ನಿಮ್ಮ ಹತ್ರ ದಿನ ಬರ್ತಿದ್ದೀವಿ ಹಾಗಂತ ಹೇಳಿ ಅಳ್ತಾ ಇದ್ರು ಅದನ್ ಕೇಳಿ ರವಿ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ ಅವರನ್ನು ಸಮಾಧಾನ ಮಾಡ್ದ ಅವಾಗ ಕೀರ್ತಿ ನಾವು ಶಾಲೆಗೆ ಹೋಗೋದಿಲ್ಲ ಆದ್ರೆ ತಾಯಿ ನಮ್ಗೆ ಓದ್ ಕಲ್ಸ್ಕೊಡ್ತಿದಾರೆ ಹಾಗಂತ ಹೇಳಿದ್ರು ಅವಾಗ ರವಿ ನಿಜವಾಗ್ಲೂ ನೀವು ಹೇಳಿದ ಯೋಚನೆ ತುಂಬಾ ಚೆನ್ನಾಗಿದೆ ನನ್ನತ್ರ ಹಣ ಇದೆ ಆದ್ರಿಂದ ಖಂಡಿತ ಎಲ್ಲ ಕೆಲ್ಸ ಮಾಡ್ತೀನಿ ಹಾಗಂತ ಹೇಳ್ದ ಮಕ್ಳಿಬ್ರು ಅದನ್ ಕೇಳಿ ಸಂತೋಷಪಟ್ರು ದಿನಗಳು ಕಳೆದವು ಕೆಲ್ಸ ಶುರುವಾಯ್ತು ಮಕ್ಳು ಕೂಡ ರವಿಗೆ ಸಹಾಯ ಮಾಡಿದ್ರು ದಿನಗಳು ಹಾಗೆ ಹೋಗ್ತಾ ಇತ್ತು ಸ್ವಲ್ಪ ದಿನಗಳ ನಂತರ ಕೊಕೊನೆಟ್ ಆಕಾರದಲ್ಲಿ ಒಳ್ಳೆ ಹೋಟೆಲ್ನ ನಿರ್ಮಾಣ ಮಾಡಿದ್ರು ಎಲ್ರೂ ಕೂತ್ಕೊಳ್ಳೋ ಚೇರ್ ಕೂಡ ಕೋಕೊನೆಟ್ ಆಕಾರದಲ್ಲಿ ನೋಡೋದಕ್ಕೆ ತುಂಬಾ ರಿಚ್ ಆಗಿತ್ತು ಅದೇ ತರ ಹಗ್ಲಲ್ಲೇ ಲೈಟ್ಸ್ ಎಲ್ಲಾ ಹಾಕಿ ನೋಡೋದಕ್ಕೆ ತುಂಬಾ ಸೂಪರ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ತರ ಅವ್ರು ಏರ್ಪಾಡು ಮಾಡಿದ್ರು ಅದನ್ನು ನೋಡಿ ಮಕ್ಕಳಿಬ್ರು ತುಂಬ ಸಂತೋಷಪಟ್ರು ರವಿ ಕೂಡ ತುಂಬಾನೇ ಸಂತೋಷಪಟ್ಟ ಆಮೇಲೆ ರವಿ ಆ ಮಕ್ಳಿಬ್ರತ್ರ ಮಕ್ಳೇ ನಾನು ಮಾಡಬೇಕಾಗಿರೋದೆಲ್ಲ ಮಾಡಿದೀನಿ ಇವಾಗ ಒಳ್ಳೆ ಅಡುಗೆ ಮಾಡಕ್ ಬರೋ ಒಂದು ಚೆಫ್ ಮಾತ್ರ ನಮಗ್ ಬೇಕು ಅವರಿಗೋಸ್ಕರನೇ ಹುಡುಕ್ತಾ ಇದ್ದೀನಿ ಹಾಗಂತ ಅವನು ಪೇಪರಲ್ಲಿ ಒಂದು ಆ್ಯಡ್ ಕೊಟ್ಟ ಆದರೆ ಅವನಿಗೆ ಸರಿ ಹೋಗೋ ತರ ಯಾರೂ ಸಿಗ್ಲಿಲ್ಲ ಅವನು ತುಂಬ ಬೇಜಾರ್ ಮಾಡ್ತಾ ಇದ್ದ ಆವಾಗ ಮಕ್ಳತ್ರ ಮಕ್ಳೇ ಇಷ್ಟು ಕಷ್ಟಪಟ್ಟು ಮಾಡಿದೆಲ್ಲ ವೇಸ್ಟೆ ನೋಡು ಸರಿಯಾದ ಚೆಫ್ ನನಗೆ ಸಿಗ್ತಾ ಇಲ್ಲ ಹೋಟೆಲಲ್ಲಿ ಫುಡ್ಡು ಚೆನ್ನಾಗಿದ್ರೆ ತಾನೆ ಸುಮ್ಮ ಜನ ಕಸ್ಟಮರ್ಸ್ ಬರೋದು ಹಾಗಂತ ಬೇಜಾರ್ ಮಾಡ್ಕೊಂಡ ಆವಾಗ ಮಕ್ಳಿಬ್ರು ಇವಾಗ ಬರ್ತೀವಿ ಅಂತ ಹೇಳಿ ಮನೆಗೆ ಹೋಗಿ ಅಲ್ಲಿಂದ ಅವ್ರ ತಾಯಿನ ಹೋಟೆಲ್ಗೆ ಕರ್ಕೊಂಡು ಬಂದ್ರು ರವಿ ಅವ್ರನ್ನ ಹಾಗೆ ನೋಡ್ತಾ ಇದ್ದ ಆವಾಗ ಕೀರ್ತಿ ಅಂಕಲ್ ನಮ್ಮಮ್ಮ ಬಿರಿಯಾನಿ ತುಂಬ ರುಚಿಯಾಗಿ ಮಾಡ್ತಾರೆ ಅವ್ರಿಗೆ ಕಣ್ಣು ಕಾಣ್ಸೊಲ್ಲ ಆದ್ರೂ ಕೂಡ ಎಲ್ಲ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರವರು ಅಮ್ಮ ಮಾಡೋ ಅಡಿಗೆ ಮುಂದೆ ಬೇರೆ ಯಾರಾದ್ರೂ ನಿಲ್ಲಕ್ಕಾಗುತ್ತಾ ಹೇಳಿ ಆ ಒಂದು ಮಾತಿಗೆ ರವಿ ಒಪ್ಕೊಂಡ ಮಕ್ಳು ಸಂತೋಷಪಟ್ರು ಮರುದಿನದಿಂದ ಅವ್ರು ಕೆಲ್ಸ ಮಾಡೋಕ್ಕೂ ಶುರು ಮಾಡಿದ್ರು ತರ್ಕಾರಿ ಕಟ್ ಮಾಡೋದು ಇವ್ರ ಮೂರು ಜನ ನೋಡ್ಕೊಂಡ್ರೆ ಅಡಿಗೆ ಮಾಡೋ ಕೆಲ್ಸನ ಅವ್ರ ತಾಯಿ ನೋಡ್ಕೊಳ್ತಾ ಇದ್ರು ತುಂಬಾ ರುಚಿಯಾದ ಆಹಾರವನ್ನು ಅವರು ತಯಾರಿ ಮಾಡ್ತಾ ಇದ್ರು ಹೋಟೆಲ್ ಕೆಲ್ಸಾನು ಶುರುವಾಯ್ತು ಹೋಟೆಲ್ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಕೆಲವರು ಕಸ್ಟಮರ್ಸ್ ಹೋಟೆಲ್ ಒಳಗೆ ಬಂದು ಆಹಾರ ಹೇಗಿದೆ ಅಂತ ಚೆಕ್ ಮಾಡಿದ್ರು ಕೀರ್ತಿ ಬಾಲು ಇಬ್ರು ಅವರಿಗೆ ಸರ್ವ್ ಮಾಡ್ತಾ ಇದ್ರು ಅವ್ರು ಮಾಡೋ ಬಿರಿಯಾನಿಯನ್ನು ಕೂಡ ಎಳ್ನೀರಲ್ಲಿ ಇಟ್ಟು ಬೇಯಿಸ್ತಿದ್ರು ತುಂಬಾ ರುಚಿಯಾಗಿತ್ತು ಅದನ್ನು ನೋಡಿ ಕೆಲವರು ತುಂಬಾ ಡಿಫ್ರೆಂಟ್ ಆಗಿದೆ ಅದೇ ತರ ತುಂಬಾನೇ ರುಚಿಯಾಗಿದೆ ಅಂತ ಹೇಳ್ತಾ ಇದ್ರು ಹಾಗೆ ಸ್ವಲ್ಪ ದಿನಗಳಾದ್ಮೇಲೆ ಆ ಲೈಟ್ ಸೆಟ್ಟಿಂಗ್ ಅದೇ ರೀತಿ ತುಂಬಾ ರುಚಿಕರವಾದ ಆಹಾರ ಅವರನ್ನು ಒಂದು ಸಾಧಾರಣ ಹೋಟೆಲಿಂದ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಆಗಿ ಬದ್ಲಾಯಿಸ್ತು ತುಂಬಾ ಅದ್ಭುತವಾಗಿ ಅವರ ಬಿಸ್ನೆಸ್ ಸಾಗುತ್ತಾ ಇತ್ತು ರವಿ ತುಂಬಾನೇ ಸಂತೋಷ ಪಡ್ತಿದ್ದ ಆವಾಗ ಮಕ್ಳತ್ರ ಮಕ್ಳೇ ಇದು ನೀವು ಮಾಡಿರುವ ಹೊಸ ಪ್ರಯತ್ನ ನಿಮ್ಮ ಯೋಚನೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾನು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೆ ನನಗೆ ಬಂದಿರೋ ಲಾಭ ಮಾತ್ರ ಲಕ್ಷಾಂತರ ರೂಪಾಯಿ ಇದೆ ಆದ್ರಿಂದ ನಾ ನಿಮಗೆ ಮಾಡಬೇಕಾಗಿರೋದು ಮಾಡ್ತೀನಿ ಸ್ಕೂಲಿಗೆ ಸೇರ್ಸ್ತೀನಿ ನಿಮ್ಮ ಅಮ್ಮನಿಗೆ ಆಪರೇಷನ್ ಮಾಡಿಸ್ತೀನಿ ಅದನ್ನ ಕೇಳಿ ಅವರು ತುಂಬಾ ಸಂತೋಷಪಟ್ರು ಸ್ವಲ್ಪ ದಿನಗಳಾದ್ಮೇಲೆ ಕೀರ್ತಿ ಬಾಲ್ ಇಬ್ರು ಸ್ಕೂಲಕ್ಕೆ ಹೋಗ್ತಿದ್ರು ಅಮ್ಮನಿಗೂ ಕಣ್ಣ ಆಪರೇಷನ್ ಮುಗಿತು ಅವಳು ಹೋಟೆಲ್ ಅಲ್ಲಿ ಕೆಲ್ಸ ಮಾಡ್ತಾ ಇದ್ಲು ಹಾಗೆ ರವಿ ಆ ಹೋಟೆಲ್ಗೆ ಬರೋ ಕಸ್ಟಮರ್ಸ್ ಹತ್ರ ಇದೆಲ್ಲ ಆ ಬಡ ಮಕ್ಕಳು ಕೊಟ್ಟ ಐಡಿಯಾದಿಂದಾನೇ ಸಾಧ್ಯ ಆಯಿತು ಅಂತ ಆ ಬಡ ಮಕ್ಕಳು ಇಬ್ಬರನ್ನು ಎಲ್ಲರ ಹತ್ರನೂ ಅವನು ತುಂಬಾ ಹೊಗಳಿ ಮಾತಾಡ್ತಿದ್ದ ಅದನ್ನು ಕೇಳಿ ಕೀರ್ತಿಬಾಲು ಇಬ್ರು ಕೂಡ ತುಂಬಾನೇ ಸಂತೋಷ ಪಡ್ತಾ ಇದ್ರು ಬಡ ಮಕ್ಕಳಾದ ಕೀರ್ತಿಬಾಲು ಇಬ್ರು ವೆಂಕಟಪುರ ವಿಲೇಜ್ ಅಲ್ಲಿ ಇದ್ರು ಅವರು ನದಿಯಲ್ಲಿರುವ ಮೀನುಗಳನ್ನು ಹಿಡಿದು ಅದನ್ನು ಮಾರಿ ಅವರ ಜೀವನವನ್ನು ಕಷ್ಟಪಟ್ಟು ಬಾಳ್ತಾ ಇದ್ರು ಮೀನುಗಳು ಸಿಗದೇ ಇರುವ ದಿನದಲ್ಲಿ ಹಸುವಿಂದ ಇರಬೇಕಾಗಿತ್ತು ಆ ಬಡ ಮಕ್ಕಳಾದ ಕೀರ್ತಿಬಾಲು ಇಬ್ರು ಒಂದಿನ ಮೀನ್ ಹಿಡಿಯೋದಕ್ಕೋಸ್ಕರ ಗಾಳ ಹಾಗೂ ಒಂದು ಚೀಲದಲ್ಲಿ ಚಿಕನ್ ಪೀಸ್ಗಳನ್ನು ತಗೊಂಡು ಅವರಿಬ್ರು ನದಿ ಹತ್ತಿರ ಹೋಗ್ತಾ ಇದ್ರು ಅವಾಗ ಬಾಲು ಅಕ್ಕ ಇವಾಗೆಲ್ಲ ಮೀನುಗಳು ಕೂಡ ಬುದ್ಧಿವಂತಿಕೆಯಿಂದ ಬಾಳ್ತಾ ಇದೆ ಹೊಸ ಹೊಸ ರುಚಿ ಹೊಸ ಹೊಸ ವಾಸನೆ ಬೇಕು ಅಂತ ಕೇಳ್ತಿದೆ ಮುಂಚೆಲ್ಲ ಎರೆಹುಳ ಹಾಕಿದ್ರೆ ಸಾಕು ಸಿಕ್ಕಾಕೊಳ್ತಿತ್ತು ಆದ್ರೆ ಮೊನ್ನೆ ಮೊಟ್ಟೆ ವಾಸನೆಗೆ ಬಂದು ಸಿಕ್ಕಾಕೊಳ್ತು ಇವಾಗ ನೋಡು ಚಿಕನ್ ಪೀಸ್ ಗಳನ್ನ ಹಾಕಿದ್ರೆ ಮಾತ್ರ ಗಾಳದಲ್ಲಿ ಸಿಕ್ಕಾಕೊಳ್ತಿದೆ ಅವುಗಳು ಕೂಡ ಬದುಕ್ಬೇಕಲ್ವ ತಮ್ಮ ಹಾಗಂತ ಹೇಳಿದ್ಲು ಕೀರ್ತಿ ಅವುಗಳೆಲ್ಲಕ್ಕ ಬದುಕ್ತಾ ಇದೆ ನಮ್ಮನೆ ಬದುಕಸ್ತಾ ಇದೆ ಪಾಪ ಈ ಚಿಕನ್ ತಗೊಂಡು ಹೋಗಿ ಹಾಕಿದ್ರೆ ಅದರಲ್ಲಿ ಸಿಕ್ಕಾಕೊಂಡು ಸತ್ತು ನಮ್ಮ ಹಸುವನ್ನ ತೀರಿಸ್ತಿದೆ ಹಾಗೆ ಅಕ್ಕ ತಮ್ಮ ಇಬ್ರು ಮಾತಾಡ್ಕೊಂಡು ನದಿಯ ಹತ್ತಿರ ಹೋದ್ರು ಅವಾಗ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರೋದನ್ನು ಅವ್ರು ನೋಡಿದ್ರು ಅಕ್ಕ ಯಾರಿದು ನಿನ್ನೆ ಇರ್ಲಿಲ್ಲ ಇವತ್ತಿದ್ದಾರೆ ಯಾರಾಗಿರ್ಬೋದು ಅವ್ರು ಹಾಕೊಂಡಿರೋ ಡ್ರೆಸ್ ನೋಡಿದ್ರೆ ಸೆಕ್ಯೂರಿಟಿ ಗಾರ್ಡ್ ತರ ಕಾಣಿಸ್ತಾ ಇದೆ ಒಂದ್ ವೇಳೆ ನದಿಗೆ ಕಾವಲಿಗಿರ್ಬೋದು ನದಿಗೆ ಅಕ್ಕಕ್ಕ ಕಾವಲು ಸರಿ ಬಾ ಅವ್ರ ಹತ್ರನೇ ಹೋಗಿ ಕೇಳೋಣ ಹಾಗಂತ ಅಂದ್ಕೊಂಡು ಕೀರ್ತಿ ಬಾಲು ಇಬ್ರು ಕೂಡ ಆ ಸೆಕ್ಯೂರಿಟಿ ಗಾರ್ಡ್ ಇದ್ದ ಜಾಗಕ್ಕೆ ಹೋದ್ರು ಅವಾಗ ಬಾಲು ಸರ್ ಯಾರ್ ನೀವು ಏನಿದು ವೇಷ ಅದಕ್ಕೆ ಸೆಕ್ಯೂರಿಟಿ ನಾನು ಸೆಕ್ಯೂರಿಟಿ ಗಾರ್ಡ್ ನನ್ನ ಹೆಸರು ರಮೇಶ್ ಈ ನದಿಗೆ ನಾನು ಕಾವಲು ಕಾಯ್ತಾ ಇದ್ದೀನಿ ಓಹೋ ನದಿಗೆ ಕಾವಲು ಕಾಯ್ತಾ ಇದ್ದೀರಾ ಒಳ್ಳೆ ವಿಷಯ ಸರ್ ಈ ನದಿನ ಜನ ಸ್ವಂತ ಮಾಡ್ಕೊಳ್ಬೇಕು ಅಂತ ನೋಡ್ತಿದ್ದಾರೆ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದಕ್ಕೆ ಸೆಕ್ಯೂರಿಟಿ ಅದಕ್ಕೋಸ್ಕರನೇ ಬಂದಿರೋದು ಹೌದೋ ನೀವ್ಯಾರೋ ಅದನ್ನು ಕೇಳಿ ಬಾಲು ಏನೋ ನಾವ್ಯಾರಂತ ಗೊತ್ತಿಲ್ವಾ ಕೀರ್ತಿ ಬಾಲು ಅಕ್ಕ ತಮ್ಮ ಮೀನ್ ಹಿಡಿದಕ್ಕೋಸ್ಕರ ಬಂದಿದ್ದೀವಿ ಹಾಗಂತ ಹೇಳ್ದ ಬಾಲು ಈ ನದಿಯಲ್ಲಿ ಮೀನ್ ಹಿಡಿಬೇಕು ಅಂದ್ರೆ ಪರ್ಮಿಷನ್ ಬೇಕು ಅದನ್ನು ದೊಡ್ಡ ಮನುಷ್ಯ ಭೂಪತಿನೇ ಕೊಡೋದು ಅವ್ರತ್ರ ಹೋಗಿ ಪರ್ಮಿಷನ್ ತಗೊಂಡ್ ಬನ್ನಿ ಹಾಗಂತ ಸೆಕ್ಯೂರಿಟಿ ಹೇಳಿದ್ದನ್ನು ಕೇಳಿ ಕೀರ್ತಿ ಬಾಲು ಇಬ್ರು ಕೂಡ ತುಂಬಾ ಹೆದರಿದ್ರು ಸರ್ ಇವಾಗ್ಲೇ ಅಲ್ವಾ ನೀವು ಹೇಳಿದ್ದು ಇವತ್ತೊಂದಿನ ಮಾತ್ರ ಬಿಟ್ಬಿಡಿ ನಾವು ಮೀನ್ ಹಿಡ್ಕೊಳ್ತೀವಿ ನಾಳೆ ಹೋಗಿ ಭೂಪತಿ ಅವರ ಹತ್ರ ಪರ್ಮಿಷನ್ ತಗೊಂಡ್ಬರ್ತೀವಿ ಅಲ್ಲಿ ತನಕ ನಮ್ಮನ್ನು ಬಿಟ್ಬಿಡಿ ಸರ್ ನಾವು ಮೀನ್ ತಗೊಂಡು ಬೇಕಿವಾಗ ಹಾಗಂತ ಹೇಳಿದ್ಲು ಕೀರ್ತಿ ಹೌದು ಆವಾಗ್ಲೇ ಮನೆಯಲ್ಲಿ ಅನಾರೋಗ್ಯದಿಂದ ಕಷ್ಟಪಡ್ತಾ ಇರುವ ನಮ್ಮ ತಾಯಿಗೆ ಮದ್ದು ತಗೊಂಡು ಹೋಗಕ್ಕಾಗುತ್ತೆ ಮೀನ್ ಹಿಡೀಲಿಲ್ಲ ಅಂದ್ರೆ ನಮ್ಗೆ ಹಣ ಹೇಗ್ ಸಿಗುತ್ತೆ ಇವತ್ತೊಂದಿನ ಮಾತ್ರ ನಾವು ಬರ್ಲಿಲ್ಲ ನೀವು ನಮ್ಮನ್ನ ನೋಡ್ಲಿಲ್ಲ ಹಾಗೆ ಅಂದ್ಕೊಳ್ಳಿ ಹಾಗಂತ ಹೇಳ್ದ ಬಾಲೋ ನಿಮ್ಮನ್ನ ನಾನ್ ಬಿಟ್ಬಿಟ್ರೆ ನನ್ನ ನನ್ನ ಬಾಸ್ ಸಾಯಿಸ್ತಾರೆ ಆದ್ರಿಂದ ಹಾಗೆಲ್ಲ ಮಾಡಕ್ಕಾಗಲ್ಲ ದಯವಿಟ್ಟು ಹೋಗಿ ಪರ್ಮಿಷನ್ ತಗೊಂಡ್ಬನ್ನಿ ಅದು ಹಾಗಲ್ಲ ಅಂಕಲ್ ನಮ್ಗೆ ಈ ಕೆಲ್ಸ ಬಿಟ್ರೆ ಬೇರೆ ಕೆಲ್ಸ ಗೊತ್ತಿಲ್ಲ ಅದೇ ರೀತಿ ನಮ್ ತಾಯಿನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮ್ ತಾಯಿಗೆ ನಾನು ಮದ್ದು ಕೊಡ್ಬೇಕು ಇವತ್ತು ಮೀನ್ ಹಿಡೀಲಿಲ್ಲ ಅಂದ್ರೆ ನನಗೆ ಹಣ ಸಿಗಲ್ಲ ಅಲ್ವಾ ಅದಕ್ಕೆ ಮೀನ್ ಹಿಡೀಬೇಕು ಹಾಗಂತ ಹೇಳಿದ್ಲು ಹೌದು ಹಣ ಇಲ್ಲ ಅಂದ್ರೆ ನಮ್ಮಮ್ಮನಿಗೆ ನಾನು ಹೇಗೆ ಮದ್ದು ತಗೊಂಡ್ ಹೋಗೋದು ಅವಾಗ ಕೀರ್ತಿ ಮದ್ದು ಕೊಡಲಿಲ್ಲ ಅಂದ್ರೆ ನಮ್ ತಾಯಿ ಬದುಕಲ್ಲ ಅವಾಗ ಆ ಪಾಪ ನಿಮ್ಗೇನೆ ಅವಾಗ ಬಾಲು ಹೌದು ನಮ್ ತಾಯಿಗೇನಾದ್ರು ಆದ್ರೆ ಅದಕ್ಕೆ ಕಾರಣ ನೀವೇ ಆ ಪಾಪ ನಿಮ್ಗೆ ಯಾಕೆ ನಿಮ್ಗೂ ಕೂಡ ಅಮ್ಮ ಇರ್ತಾರಲ್ವಾ ಅವ್ರಿಗೇನಾದ್ರೂ ಆದ್ರೆ ಹೀಗೇನೆ ಸುಮ್ಮನಿರ್ತೀರಾ ಅವಾಗ ಸೆಕ್ಯೂರಿಟಿ ನೋಡಕ್ಕೆ ಚಿಕ್ಕ ಮಕ್ಕಳು ಮಾತಾಡೋದು ದೊಡ್ಡ ದೊಡ್ಡ ವಿಷಯ ತಾಯಿ ಅಂತಿದ್ದೀರಾ ಅನಾರೋಗ್ಯ ಅಂತಿದ್ದೀರಾ ಇದರಲ್ಲಿ ನನ್ನ ಫ್ಯಾಮಿಲಿನ ಬೇರೆ ಇಳಿತಾ ಇದ್ದೀರಾ ಅವಾಗ ಕೀರ್ತಿ ಸರ್ ಇವತ್ತೊಂದಿನ ನೀವು ನಮ್ಮನ್ನ ನೋಡ್ಲಿಲ್ಲ ನಾವು ನಿಮ್ಮನ್ನ ನೋಡ್ಲಿಲ್ಲ ನಾಳೆನೆ ಭೂಪತಿಯವ್ರ ಹತ್ರ ಪರ್ಮಿಷನ್ ತಗೊಂಡ್ಬರ್ತೀವಿ ಅಲ್ಲಿ ತನಕ ನಮ್ಮನ್ನ ಬಿಟ್ಬಿಡಿ ಸರ್ ಹಾಗಂತ ಹೇಳಿದ್ಲು ಕೀರ್ತಿ ಒಪ್ಕೊಳ್ಳಿ ಸರ್ ನಾವಿಬ್ರು ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀವಿ ನಾವು ಇಷ್ಟು ಬಿಟ್ಕೊಳೋದಕ್ಕೆ ಕಾರಣ ಬೇರೆ ಏನೋ ಅಲ್ಲ ಸರ್ ನಮ್ ತಾಯಿ ಒಬ್ಳು ಮಾತ್ರ ಹಾಗಂತ ಹೇಳ್ದ ಬಾಲು ಬಾಲು ಹೇಳಿದ ಮಾತು ಕೇಳಿ ಸೆಕ್ಯೂರಿಟಿಯ ಕಣ್ಣಲ್ಲಿ ಕಣ್ಣೀರು ಬಂತು ಅವನು ಅಳೋಕ್ ಶುರು ಮಾಡ್ದ ಅವನು ಅಳೋದನ್ನು ನೋಡಿ ಕೀರ್ತಿ ಬಾಲುಗೆ ಅರ್ಥವಾಯ್ತು ಸೆಕ್ಯೂರಿಟಿ ಗಾರ್ಡ್ ಕರ್ಗಿದ್ದಾನೆ ಅಂತ ಸರಿ ಮಕ್ಳೆ ಇವತ್ತು ಮೊದ್ಲನೇ ದಿನ ಅನ್ನೋದ್ರಿಂದ ಒಪ್ಕೊಳ್ತಾ ಇದ್ದೀನಿ ಅಲ್ಲೆಲ್ಲಾದ್ರೂ ಬಚ್ಚಿಟ್ಕೊಂಡು ಮೀನ್ ಹಿಡೀರಿ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಕೀರ್ತಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ಲ ನಿಮ್ಮ ಥ್ಯಾಂಕ್ಸ್ ನನಗ್ಯಾಕೆ ಮೀನು ಹಿಡ್ಕೊಂಡು ಹೋಗುವಾಗ ನನಗೂ ಎರಡು ಮೀನು ಕೊಟ್ಬಿಟ್ ಹೋಗಿ ಸೆಕ್ಯೂರಿಟಿ ಗಾರ್ಡ್ ಕೇಳಿದಕ್ಕೆ ಕೀರ್ತಿ ಬಾಲು ಇಬ್ರು ಒಪ್ಕೊಂಡು ಅಲ್ಲಿಂದ ನದಿಯ ಹತ್ತಿರ ಹೋಗಿ ಅವರ ಹತ್ರ ಇದ್ದ ಗಾಳಕ್ಕೆ ಚಿಕನ್ ಪೀಸ್ನ ಸಿಕ್ಕಾಕಿ ಅದನ್ನು ನೀರಿನಲ್ಲಿ ಹಾಕಿದ್ರು ಅಷ್ಟೇ ಆ ಚಿಕನ್ ಪೀಸ್ ಮೇಲಿಗೆ ದೊಡ್ಡ ದೊಡ್ಡ ಮೀನುಗಳು ಅವರ ಹತ್ತಿರ ಬರ್ತಾ ಇತ್ತು ಅವರತ್ರ ಇದ್ದ ಗಾಳದಲ್ಲಿ ಸಿಕ್ಕಾಕೊಳ್ತಿತ್ತು ಗಾಳ ಬಾರ ಆಗಿದ ತಕ್ಷಣ ಅವರಿಬ್ರು ಗಾಳವನ್ನು ಹೊರಗಡೆ ಎಳೆದ್ರು ಹಾಗೆ ಅವರು ಆ ದಿನ ಸುಮಾರು ಮೀನುಗಳನ್ನು ಹಿಡಿತಾ ಇದ್ರು ಸೆಕ್ಯೂರಿಟಿ ಹೇಳಿದ ಹಾಗೆ ಎರಡು ಮೀನನ್ನು ಅವ್ನತ್ರ ಹೋಗಿ ಕೊಟ್ಟು ಅವರಿಬ್ರು ಅಲ್ಲಿಂದ ಊರಿನ ಮಧ್ಯದಲ್ಲಿ ಹೋಗಿ ವ್ಯಾಪಾರ ಮಾಡ್ತಿದ್ರು ಮೀನಮ್ಮ ಮೀನು ತುಂಬಾ ಫ್ರೆಶ್ ಆದ ಮೀನು ಹೊಸತರದ ಮೀನು ಚಿಕ್ಕನ್ ತಿಂದು ಬೆಳೆದಿರೋದು ತುಂಬಾ ರುಚಿಯಾಗಿರುತ್ತೆ ಬರ್ಬೇಕಮ್ಮ ಬರ್ಬೇಕು ಹಾಗಂತ ಮಾರ್ತಾ ಇದ್ರು ಅದನ್ನು ಕೇಳಿ ಕೆಲವರು ಇದೇನು ಚಿಕ್ಕನ್ ತಿಂದಿರೋ ಮೀನು ಅಂತ ಹೊಸ್ತಾಗಿದೆ ಅಂತ ಸುಮಾಜನ ತಗೊಂಡ್ ಹೋಗ್ತಿದ್ರು ಕೆಲವರು ನಮ್ಗೆ ಇನ್ನೂ ಬೇಕು ಅಂತ ಕೇಳಿದ್ರು ಅದಕ್ಕೆ ಮಕ್ಳಿಬ್ರು ನಾಳೆ ತಗೊಂಡ್ಬಂದು ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಹಿಡ್ಕೊಂಡು ಬಂದ ಮೀನುಗಳೆಲ್ಲ ಖಾಲಿಯಾಗಿದ್ರಿಂದ ಕೀರ್ತಿ ಬಾಲು ಇಬ್ರು ಸಂತೋಷದಿಂದ ಇದ್ರು ಸಂತೋಷವಾಗಿ ಆ ದಿನ ಬಂದ ಹಣವನ್ನು ಲೆಕ್ಕ ಮಾಡ್ತಾ ಇದ್ರು ಆವಾಗ ಬಾಲು ಕೀರ್ತಿ ಹತ್ರ ಅಕ್ಕಾ ಇವತ್ತು ಸುಮಾರು ಹಣ ಸಿಕ್ಕಿದೆ ಅಲ್ವಾ ಹೌದು ಬಾಲು ಸುಮಾರು ಹಣ ಸಿಕ್ಕಿದೆ ನಿನಗೇನಾದ್ರು ಬೇಕಾ ನನಗೇನು ಬೇಡ ಅಕ್ಕ ನೀನ್ ಮಾತ್ರ ಸ್ವಲ್ಪ ಬಟ್ಟೆ ತಗೋ ನಿನ್ ಬಟ್ಟೆ ಎಲ್ಲಾ ಹರ್ತೋಗಿದ ನೋಡು ಇವಾಗ ನೀನ್ ದೊಡ್ಡ ಹುಡುಗಿ ಅಲ್ವಾ ಈ ತರ ಬಟ್ಟೆಯೆಲ್ಲ ಹಾಕೊಳ್ಬಾರ್ದು ಏನಿದ್ರೂ ನೀನ್ ಹೆಣ್ಮಗೋ ಅಲ್ವಾ ನಿನ್ನ ನಾನೇ ತಾನೇ ಚೆನ್ನಾಗಿ ನೋಡ್ಕೊಳ್ಬೇಕು ಹಾಗಂತ ಹೇಳ್ದ ಬಾಲು ಬಾಲು ಹೇಳಿದ ಮಾತನ್ನೇ ಕೇಳಿ ಕೀರ್ತಿಗೆ ಸಂತೋಷನೂ ಆಯ್ತು ಅದೇ ಸಮಯ ದುಃಖನೂ ಆಯ್ತು ತಕ್ಷಣ ಅವಳು ತಮ್ಮನನ್ನು ತಪ್ಕೊಂಡ್ಲೋ ಯಾಕಕ್ಕ ಅಳ್ತಾ ಇದ್ಯಾ ನನಗೋಸ್ಕರ ಅಮ್ಮನಿಗೋಸ್ಕರ ನೀನಿದ್ಯಾ ಅದೇ ರೀತಿ ನಿನಗೋಸ್ಕರ ಅಮ್ಮನಿಗೋಸ್ಕರ ನಾನು ಇರ್ಬೇಕಲ್ವಾ ಅದು ನನ್ನ ಜವಾಬ್ದಾರಿ ಹಾಗಂತ ಹೇಳ್ದ ಬಾಲು ಆಮೇಲೆ ಕೀರ್ತಿ ಅವಳ ಕಣ್ಣೀರನ್ನು ಒರೆಸ್ಕೊಂಡು ತನ್ನ ತಮ್ಮನನ್ನು ಅಲ್ಲಿಂದ ಕರ್ಕೊಂಡು ಅವಳ ಮನೆಗೆ ಹೋದ್ಲು